ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಗ್ರಾಮದ ಪ್ಲಾಟ್ ಕಾಲನಿ ನಿವಾಸಿ ಶ್ರೀಸೈಲ್ ಸಲೋನಿ ವಯಸ್ಸು 28, ಶಿಕಾರಿಪುರ ತಾಲೂಕಿನ ಕಾನಡಿ ಎಂಬ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕ ರಿಪೇರಿ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಪ್ರವಹಿಸಿದ ವೇಳೆ ಲೈನ್ಮನ್ ಶ್ರೀಸೈಲ್ ಮೃತಪಟ್ಟಿದ್ದು, ಇತ್ತ ಶ್ರೀಸೈಲ್ ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಹೌದು, ಇನ್ನೇನು, ಇದೇ ತಿಂಗಳು ಆತನ ವಿವಾಹ ಗಟ್ಟಿಗೊಳಿಸುವ ಹಿನ್ನೆಲೆಯಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿಸಿ ಖುಷಿಯಲ್ಲಿದ್ದ ಕುಟುಂಬಕ್ಕೆ ಮಗನ ಸಾವು ಆಘಾತ ಉಂಟು ಮಾಡಿದೆ. ಈ ಕುರಿತಂತೆ ಸಂಬಂಧಿ ಮಹಿಳೆ ಗೀತಾ ಅಜಯ್ ದಡ್ಕೆ ಆಕ್ರೋಶ ಹೊರಹಾಕಿ, ಎಲ್ಸಿ ಇರುವ ಸಂದರ್ಭದಲ್ಲೇ ವಿದ್ಯುತ್ ಪಾಸ್ ಮಾಡಿ ಅಲ್ಲಿನ ಎಡಬ್ಲ್ಯೂ ಹಾಗೂ ಜೆಇ ನಿರ್ಲಕ್ಷ್ಯದಿಂದ ಮನೆಯಲ್ಲಿ ದುಃಖ ತುಂಬಿಕೊಂಡಿದೆ. ಕಾರಣ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳಿಗೆ ಶಿಕ್ಷೆ ನೀಡಿ ಕುಟುಂಬಸ್ಥರಿಗೆ ಪರಿಹಾರ ಕೊಡುವಂತೆ ಒತ್ತಾಯಿಸಿದರು. ಸ್ಥಳೀಯ ಮುಖಂಡ ಮಾಲಿಂಗ್ ಸನದಿ ಕೌಜಲಿಗೆ, ನೇಕಾರ ಮುಖಂಡ ಶಿವಲಿಂಗ್ ತಿರ್ಕಿ, ರೈತ ಮುಖಂಡ ಗಂಗಾಧರ್ ಮೇಟಿ ಆತನ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಕುಟುಂಬಕ್ಕೆ ಪರಿಹಾರ ಕೊಡುವಂತೆ ಒತ್ತಾಯಿಸಿದರು. ನಮ್ಮ ಮಾಮನ್ ಮಗ ಸಿರಿಸೇಲ್ರಿ ಶಿಕಾರಿಪುರದಾಗ ಶನಿವಾರ 12 ಗಂಟೆಗೆ ಡೆತ್ ಆಗ್ಯಾನ್ರಿ. ಅವಾಗ ಯಾವುದೇ ರೀತಿ ಪರಿಹಾರ ಸಿಕ್ತಿಲ್ಲ. ಅಲ್ಲಿ ಇಲ್ಲಿ ನಮ್ ಗ್ರಾಮಸ್ಥರಾಗ್ಲಿ ಮತ್ತ ಅವ್ರ ಕುಟುಂಬದವರಾಗ್ಲಿ ಅವ್ರ ಜೀವ ಹೋಗುದು ಬರುದು ಆಗತೈತಿ. ಅಲ್ಲಿ ಅವಾಗ ಸರಿಯಾದ ಒಂದು ಪರಿಹಾರ ಸೂಚಿಸಿಕೊಡ್ಬೇಕಂತ ಹೇಳಿ ನಾವು ಎಲ್ಲರಲ್ಲಿ ನಿಮ್ ಶಿಕಾರಿಪುರ ಜನಗಳಲ್ಲಿ ಆದ ಅಕ್ಕಪಕ್ಕದವರಲ್ಲಿ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಳಕತ್ತೀವಿ. ಅವಗಂದ ಪರಿಹಾರ ದೊರಕಿಸ್ಕೊಡ್ರಿ. ಅವ್ರ ಕುಟುಂಬದವರ ಬಹಳ ದುಃಖದಾಗ ಅದಾರ, ಅವ್ರ ಗ್ರಾಮಸ್ಥರು ಬಹಳ ದುಃಖದಾಗ ಅದಾರ. ಅವ್ರಿಗೆ ಅಣ್ಣ ಆಗಿ ಅವ್ರಿಗೆ ಎಣ್ಣೆ ಆಗಕ್ ಬಿಡಕ್ ಹೋಗ್ಬೇಡ್ರಿ. ಅವ್ರಿಗೆ ಮೋಸ ಮಾಡಿದಂತ ಅವ್ರಿಗೆ ಅವ್ರಿಗೆ ಒಂದ ಶಿಕ್ಷೆ ಆಗ್ಬೇಕ್ರಿ. ಅವ್ರ ಶಿಕ್ಷೆ ಆಗಬೇಕ್ರಿ. ಈ ತರ ಎಲ್ಲ ನಿನ್ನ 1 ಗಂಟೆಯಿಂದ ರೋಸೆ ಪಡಾಕತ್ತಾರ. ಈ ರೋಸೆ ಪಡಾಕ ಇಲ್ಲಿ ಯಾರು ಇಲ್ಲ. ಇದಕ್ಕೊಂದ ಪರಿಹಾರ ನಮ್ಗ ದೊರಕಿಸ್ಕೊಡ್ಲೇಬೇಕ್ರಿ. ಪರಿಹಾರ ಅವ್ರ ಬಾಡಿನ ಇಲ್ಲಿಗೆ ಬಂದಿಲ್ಲ. 3 ದಿನ ಆಯ್ತು ಅವ್ರ ಬಾಡಿನ ಇಲ್ಲಿಗೆ ಬಂದಿಲ್ಲ. ಶಿಕ್ಷೆ ಅಂತ ಆಗ್ಲೇಬೇಕು ಅವ್ಗೆ. ಪರಿಹಾರ ಬೇಕೇ ಬೇಕು ನಮಗೆ. ಇಲ್ಲಿ ಬಹಳ ಕಷ್ಟ ಆಗತೈತಿ. ಇಲ್ಲಿ ಪರಿಹಾರ ಬೇಕ್ರಿ ಸರ. ಯಾಕಂದ್ರೆ ಅವ್ರು ಬಹಳ ಎಣ್ಣೆ ಆಗೈತಿ. ಆ ಎಣ್ಣೆ ಒಂದು ಒಳ್ಳೆ ಪರಿಹಾರ ಬೇಕಾಗ್ರಿ. ಇಲ್ಲೆಲ್ಲ ಅವ್ರ ಕುಟುಂಬದವ್ರದ್ದು ಹೋಗ್ದ ಜೀವ ಬರ್ತ ಜೀವ ಆಗತೈತಿ. ಅದಕ್ಕೆ ಬಂದ ಪರಿಹಾರ ಶಿವಲಿಂಗಪ್ಪ ಕೌಜಲ್ಗತ್ ಸೈದಾಪುರ ಗ್ರಾಮದವ್ರನ್ನ. ಈಗ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಅವರು ಲೈನ್ಮನ್ಯಾಗ ಅಲ್ಲಿ ಹುಡುಗ ಶಿಕಾರಿಪುರದಲ್ಲಿ ಕೆಲಸ ಮಾಡ್ತಾರೆ. ನಿನ್ನೆ 12 ಗಂಟೆಗೆ ಅಲ್ಲಿ ಕೆಲಸ ಮಾಡೋ ಟೈಮ್ನಾಗ ಆನ್ ಡ್ಯೂಟಿ ಒಳಗೆ ಇದ್ದಾಗ ಬೇಜವಾಬ್ದಾರಿ ಆಫೀಸರ್ ಸಲುವಾಗಿ ಅವ್ ನಮ್ಮ ಸೈದಾಪುರದ ಗ್ರಾಮದ ಹುಡುಗ ಪ್ರಾಣ ಕಳ್ಕೊಂಡಾನ. ಇನ್ನೊಬ್ಬರಿಗೆ ಸಿಕ್ಕಾಪಟ್ಟಿ ಗಾಯ ಆಗೈತಿ. ಅದು ಎಷ್ಟು ಬೇವಾ ಬಿಟ್ಟಿ ಅಲ್ಲಿ ಆಫೀಸರ್ಸ್ ಅದಾರಂದ್ರ ಅವರ ಎಲ್ಲಿ ಸಿಕ್ಕೊಟ್ಟು ರಿಟರ್ನ್ ಅವರ ಕರೆಂಟ್ ಹಾಕ್ಯಾರ ಅಂದ್ರೆ ಇದು ಮರ್ಡರ್ ಮಾಡ್ಯಾರಂತ ಹೇಳಿ ನಾ ಇದನ್ನ ಖಂಡಿಸಿ ಹೇಳ್ತೇನೆ. ಶಿಕಾರಿಪುರದ ಜನತೆ ಅಂದ್ರೆ ಅವರು ನಮ್ಮ ಅಣ್ಣ ತಮ್ಮ ಎಲ್ಲ ನಮ್ಮ ಜನ ಅಲ್ಲಿ ಶಿಕಾರಿಪುರದಾಗ ಅದಾರ. ಅದಕ್ಕೆ ನಾವು ಇಷ್ಟು ದೂರ ಇದೀವಿ, 600 ಕಿಲೋಮೀಟರ್ ಬಿಟ್ಟು ದೂರ ಇದೀವಿ. ಇಂಥ ಕಷ್ಟ ಪಪ್ಪ ಇಂಥ ಬಡು ಮಂದಿಗಿಂತ ಅನ್ಯಾಯ ಆಗಬಾರ್ದಾಗಿತ್ತು. ಅದರಿಂದ ನಮಗೆ ಭಾಳ ದುಃಖ ಆಗೈತಿ. ಅದಕ್ಕೆ ನಮ್ಮ 3 ಜನನ ಶಿಕಾರಿಪುರದೊಳಗೆ ಅದಾರ ಅಂತೇಳಿ ಅವ್ರಿಗೆಲ್ಲರಿಗೂ ನಾನು ಒಂದು ದೊಡ್ಡ ವಿನಂತಿ ಮಾಡಿ ಹೇಳ್ಕೊತು. ನಾವು ಹುಡುಗಗೆ ಏನು ಪರಿಹಾರ ಮಾಡ್ತಾರ, ಅವ್ರಿಗೆಲ್ಲ ಆಫೀಸರ್ಗೆ ಅವ್ರಿಗೆಲ್ಲ ಜೈಲಿಗೆ ಹಾಕಿ ಅವ್ರಿಗೆ ಮರಣದಂಡನೆ ಶಿಕ್ಷೆ ಕೊಡಿಸ್ಬೇಕಂತೇಳಿ ನಾ ತಮ್ಮಲ್ಲಿ ಶಿಕಾರಿಪುರದ ಎಲ್ಲ ಹಿರಿಯರಲ್ಲಿ ಮತ್ತು ಅಲ್ಲಿ ಅಣ್ಣ ತಮ್ಮದರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಇದನ್ನೊಂದು ದೊಡ್ಡದು ಮಾಡಿಕೊಡ್ಬೇಕಂತೇಳಿ ಎಲ್ಲರಿಗೂ ಒಂದು ಕೃತಜ್ಞತೆ ಅಂತ ಹೇಳಿ ತಮ್ಗೆ ನಾನು ನಮಸ್ಕಾರವನ್ನು ಕೇಳ್ಕೊಳ್ತೀನಿ. ಇವತ್ತು ಏನಿಲ್ಲ, ಸೈದಾಪುರ ಗ್ರಾಮದ ಸಲೋಣಿ ಅವರ ನಿನ್ನೆ ದುರ್ಮರಣ ಘಟಿಸೈತಿ. ಅವರ ಮನೆಗೆ ನಾವು ಇವತ್ತು ಭೇಟಿ ಕೊಟ್ಟು ಅಲ್ಲಿ ಆ ಕುಟುಂಬಸ್ಥರ ಒಂದು ಆಕ್ರಂದನವನ್ನ ಸಾಂತ್ವನ ಹೇಳಲಿಕ್ಕೆ ನಾವು ಬಂದ ಸಮಯದೊಳಗೆ ಇದು FC ತಗೊಂಡು ಕರ್ತವ್ಯವನ್ನು ನಿರ್ವಹಣೆ ಮಾಡುವ ಸಮಯದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಡೆದಂತ ದುರ್ಘಟನೆ ಆಗಿದೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ತನ್ನ ಜೀವ ಕಳ್ಕೊಂಡನ. ಯಾಕಂದ್ರೆ ಅವನ ಒಂದು ದುಡಿಮೆಯ ಮೇಲೆ ಈ ಕುಟುಂಬಗಳ ಬದುಕಬೇಕಾಗಿತ್ತು. ಇವತ್ತು ಕುಟುಂಬ ಅನಾಥ ಆಗೈತಿ. ಆ ಕುಟುಂಬಕ್ಕೆ ಕಂಪನಿ ಜವಾಬ್ದಾರಿ ಹೊತ್ಕೊಂಡು ಸೂಕ್ತವಾದ ಪರಿಹಾರವನ್ನು ಒದಗಿಸಿಕೊಡಬೇಕು. ತುರ್ತಾಗಿ ಆ ಒಂದು ಶವದ ಪರೀಕ್ಷೆ ಆಗಿ ಅವರಿಗೆ ಶವವನ್ನು ಕೂಡ ಒಪ್ಪಿಸಬೇಕು. ಸರ್ಕಾರ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಸೂಕ್ತ ಪರಿಹಾರವನ್ನ ಈ ಕುಟುಂಬಕ್ಕೆ ಒದಗಿಸಬೇಕು ಅಂತ ಹೇಳಿಕಿಂದ ನಾವೆಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತೀವಿ. ಸೈದಾಪುರ ಗ್ರಾಮದವರು, ಅಲ್ಲಿ ನಮ್ಮ ಸೈದಾಪುರ ಗ್ರಾಮದ ಹುಡುಗ ಲೈನ್ಮ್ಯಾನ್ ಅಂತ ಕೆಲಸ ಮಾಡತ್ತಿದ್ರಿ ಶಿಕಾರಿಪುರ ತಾಲೂಕದಾಗ ಹಳ್ಳಿಯಲ್ಲಿ. ಅಲ್ಲಿ ಕೆಲಸ ಮಾಡೋ ಮುಂದೆ LC ತಗೊಂಡು ಕೈದೇಸರಿ LC ತಗೊಂಡು ಎಲ್ಲ ಆಡ್ ಕೆಲಸ ಮಾಡೋ ಮುಂದೆ ಇಬ್ಬರು ವರ್ಕ್ ಮಾಡಾಕ್ತಿರು. ಅದನ್ನು ಎಇ ಮತ್ತು ಜೆಇಗಳ ನಿರ್ಲಕ್ಷ್ಯದಿಂದ ಅವ್ರು ಯಾವ ಉದ್ದೇಶದಿಂದ ಮಾಡ್ಯಾರ ಆಮಲ್ಲ ಅಲ್ಲಿ ಮಾಡಿ ಆ ಹುಡುಗನ ಜಮಾ ಹೋಗಿತ್ತು. ಇನ್ನೂವರೆಗೆ ನಮ್ಮ ಹುಡುಗನ ಈಗಾಗಲೇ ನಮ್ಮ ಊರಿನ ಜನನೂ ಹೋಗ್ಯಾರು, ನಮ್ಮ ಹುಡುಗರು ಹೋಗ್ಯಾರ. ಇಲ್ಲಿ
ಇಲ್ಲಿ ಬಾಡಿ ನಾವು ಪೋಸ್ಟ್ ಮಾಡ್ಕೊಂಡು ಇಲ್ಲಿ ತರಬೇಕನ್ನತ್ತೀವಿ. ಅದ್ರ ಸಂಬಂಧ ನಮಗೆ ಯೋಗ್ಯವಾದ ಪರಿಹಾರ ನಮ್ಮ ಹುಡುಗಕ್ಕೆ ಸಿಗಬೇಕು, ನ್ಯಾಯ ಸಿಗಬೇಕಂತ ಹೇಳಿ ಈ ಮುಖಾಂತರ ತಮ್ಮ ಮುಖಾಂತರ ಇಡೀ ಶಿಕಾರಿಪುರ ಜನತೆಗೆ ಮತ್ತು ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೋತೀವಿ. ಆದಷ್ಟು ಬೇಗ ಶೀಘ್ರವಾಗಿ ನಮಗೆ ಅದನ್ನ ಬೌಡಿ ಮತ್ತು ಪರಿಹಾರ ಕೊಡಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಮಾಡಿ ಮನವಿ ಮಾಡ್ಕೋತೀವಿ.